ಹಲೋ ಗೈಸ್, ಒಂದು ಹೊಂಡಾ ಈ i10 ಬಂದಿದೆ, ರೆಡ್ ಕಲರು, 2008 ಮಾಡಲು, ಸೆಕೆಂಡ್ ಓನರು. ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಒಂಥರ ತುಂಬ ಖುಷಿ ಆಗ್ತಾಯಿದೆ. ರೆಡ್ ಕಲರ್ ನೋಡಿದ್ರೆ ಇದು ಅಷ್ಟು ಚೆನ್ನಾಗಿದೆ ಗಾಡಿ. ಇದ್ರ ಬಗ್ಗೆ ಡೀಟೇಲ್ಸ್ ತೊಗೊಳ್ಳೋಣ. ಜೈಫುಲ್ ಕಾರ್ಸ್ ಅವ್ರ ಹತ್ರ ಮಾತಾಡೋಣ ಒಂದೇ ನಿಮಿಷ. ನಮಸ್ಕಾರ ಗೈಸ್, ಜೈಫುಲ್ ಕಾರ್ಸ್ಗೆ ನಿಮಗೆ ಸ್ವಾಗತ. ಇವತ್ತು ನಮ್ಮ ಮುಂದೆ ಒಂದು ಹುಂಡಾ i10 2008 ಮಾಡಲ್ ಬಂದಿದೆ. FC ಇದು, ಏನು ತೊಂದರೆ ತಗೊಂಡು ಟೆನ್ಷನ್ ತಗೊಂಡು. FC ಎಲ್ಲ ಆಗಿದೆ ಸರ್? ಫ್ರೆಶ್ ಆಗಿದೆ. ಫ್ರೆಶ್ ಆಗಿ ಇವಾಗ ಆಗಿದೆಯಾ? ಫ್ರೆಶ್ 5 ವರ್ಷ ಆಗಿದೆ. ಓಕೆ, ಇನ್ಶೂರೆನ್ಸ್ ಇಲ್ಲ? ಇನ್ಶೂರೆನ್ಸ್ ರನ್ನಿಂಗ್ ಐತೆ. ಫ್ರೆಶ್ FC ಆಗಿದೆ. ಸೆಕೆಂಡ್ ಓನರ್ 80,000 ರೀವನ್ ಆಗಿದೆ ಸರ್. ಓಕೆ, ಬಾಡಿ ಲೈನ್ ಆಗಿದೆ, ರೆಡ್ ಕಲರ್, ಫೆಬ್ರವರಿ ಮಂತ್, ಒಳ್ಳೆ ಗಾಡಿ ಸರ್. ಇವತ್ತು ಅಂದ್ರೆ 5 ವರ್ಷವರೆಗೂ ಟೆನ್ಷನ್ ಇಲ್ಲ ಗಾಡಿ. ಸರಿ ಸರ್, ಒಂದ್ಸರಿ ಗಾಡಿ ಬಾಡಿ ಲೈನ್ ನೋಡೋಣ ಸರ್, ಒಂದ್ಸರಿ ನೀಟ್ ಆಗಿ. ಬಾಡಿ ಲೈನ್ ತುಂಬಾ ನೀಟ್ ಆಗಿದೆ, ಟೈರ್ಸ್ ಕೂಡ ನೋಡಬಹುದು, ಹೊಸದೈತೆ. ಒಂದ್ 80% ಟೈರ್ ಐತೆ. ಇದೆ ಇದೆ ಸರ್, ತುಂಬಾ ಚೆನ್ನಾಗಿದೆ ಟೈರ್ಸ್ ಎಲ್ಲ. ಇಂಟೀರಿಯರ್ ನೋಡಬಹುದು, ಹೊಸದು ಲೆದರ್ ಸೀಟ್ ಎಲ್ಲ ಹಾಕಿದ್ದಾರೆ. ಇದು i10 ಎರಾ ಮಾಡೆಲ್ ಸರ್. ಇದು ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, AC ಬರುತ್ತೆ, ಮ್ಯಾನ್ಯುವಲ್ ಎಲ್ಲ, ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲ ಮ್ಯಾನ್ಯುವಲ್ ಇರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಐತೆ, ಪೈಂಟ್ ತರಾನೇ ಮ್ಯಾಚಿಂಗ್ ಮಾಡಿದ್ದಾರೆ ಸೀಟ್ ಕವರ್ ಎಲ್ಲ. ಓಕೆ, ಚೆನ್ನಾಗಿದೆ. ಇಂಟೀರಿಯರ್ ನೋಡಿ, ಹೊಸದು ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ. ಹೌದು ಸರ್, ಹೌದು. ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ, ಇಂಟೀರಿಯರ್ ನೀಟ್ ಆಗಿದೆ. ಹಿಂದೆ ನೋಡು, ತುಂಬಾ ಚೆನ್ನಾಗಿದೆ ಸರ್. ಏನು 1 ರೂಪಾಯಿ ಖರ್ಚು ಮಾಡಾಗಿಲ್ಲ ಸರ್. ಇದು ಏನು ವರ್ಷನ್ ಬರುತ್ತೆ ಸರ್? ಎರಾನ ಇದು? ಹೌದು ಹೌದು. ಎರಾ ಅಂದ್ರೆ ಮಿಡಲ್ ವರ್ಷನ್. ಇದು ಬೇಸಿಕ್ ವರ್ಷನ್. ಬೇಸಿಕ್ ವರ್ಷನ್. ಓಕೆ, ಎರಾ ಬರುತ್ತೆ, ಮ್ಯಾಗ್ನಾ ಬರುತ್ತೆ, ಸ್ಪೋರ್ಟ್ಸ್ ಬರುತ್ತೆ. ಸರಿ ಸರಿ, ಇದು ಬೇಸಿಕ್ ಮಾಡೆಲ್. ಇದರಲ್ಲಿ 2 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಬರುತ್ತೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ನೋಡಕ್ಕೆ ಚೆನ್ನಾಗಿದೆ ಸರ್ ಗಾಡಿ. ನೋಡಬಹುದು ಗುರು, ಬಾಡಿ ಲೈನ್ ನೋಡಿ ಸರ್, ತುಂಬಾ ಚೆನ್ನಾಗಿದೆ ಸರ್. ಹೌದು, ನೋಡಕ್ಕೆ ನೀಟ್ ಆಗಿದೆ ಗಾಡಿ ಸರ್. ಇದು ಕೊಟ್ರೆ ಎಷ್ಟು ಕೊಡ್ತೀರಾ ಸರ್ ಪ್ರೈಸ್? ಇದು ಸರ್, ಇದು ಫ್ರೆಶ್ FC ಮಾಡಿಸಿದ್ದೀವಿ, ಇನ್ಶೂರೆನ್ಸ್ ರನ್ನಿಂಗ್ ಐತೆ. FC ಅಂದ್ರೆ ಈಗ ಒಂದ್ 5 ವರ್ಷವರೆಗೂ ಟೆನ್ಷನ್ ಇಲ್ವಾ? FC ಏನ್ ಟೆನ್ಷನ್ ಇಲ್ಲ ಸರ್, ಫ್ರೆಶ್ ಇವಾಗ್ಲೇ ಆಗಿರೋದು. ಓಕೆ ಓಕೆ, ಇವಾಗ್ಲೇ ಫ್ರೆಶ್ ಆಗಿರೋದು, ಡೇಟ್ ಇದು, ಫ್ರೆಶ್ FC ಆಗಿದೆ. ಓಕೆ, ಏನ್ ತೊಂದರೆ, ಟೆನ್ಷನ್ ಇಲ್ಲ. ನಿಮಗೆ ಒಂದು 210 ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್, ಒಳ್ಳೆ ಪ್ರೈಸ್. 210 ಫ್ರೆಶ್ FC ಎಲ್ಲ ಮಾಡಿಸಿದೀವಿ. ನೆಗೋಷಿಯಬಲ್ ಅಂದ್ರೆ ಡೆಡ್ ಲೈನ್ ಅಂದ್ರೆ ಎಷ್ಟು ಕೊಡ್ಬೋದು ಸರ್ ನೀವು ಕೊಟ್ರೆ? ನೆಗೋಷಿಯಬಲ್ 195 ಕೊಟ್ಬಿಡೋಣ ಹೋಗಿ ಸರ್. ಹೌದಾ, 195 ಪರವಾಗಿಲ್ಲ. ಸರಿ ಸರಿ, ನೋಡಕ್ಕೆ ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಸರಿ ಸರಿ ಸರ್, ಇದು ಟ್ರಾನ್ಸ್ಫರ್ ಎಲ್ಲ ಹೆಂಗೆ ಸರ್ ಇದರಲ್ಲಿ? ಟ್ರಾನ್ಸ್ಫರ್ ಎಲ್ಲ ಏನ್ ತೊಂದರೆ, ಟೆನ್ಷನ್ ತಗೊಂಡ್ಬಾರ್ದು. ನೀವೇ ಮಾಡಿಸ್ಕೊಡ್ತೀರಾ? ಅದೆಲ್ಲ ನಾವು ಮಾಡಿಸ್ಕೊಡ್ತೀವಿ ಸರ್. ಅದೆಲ್ಲ ನಿಮ್ ಜವಾಬ್ದಾರಿ ಇರುತ್ತೆ? ಜವಾಬ್ದಾರಿ, ಆಫೀಸ್ ಜವಾಬ್ದಾರಿ. 25-35 ಡೇಸ್ ಆಗುತ್ತೆ. ಓಕೆ, ಒಂದು ವಿತಿನ್ ದಟ್ ನಾವು ಟ್ರಾನ್ಸ್ಫರ್ ಇಲ್ಲ ಅಂದ್ರೆ CC ಏನ್ ಇರುತ್ತೆ? CC ಅಂದ್ರೆ ಬೇರೆ ಸ್ಟೇಟ್ ಇದ್ರೆ, ಇಲ್ಲಿಂದ ತುಮಕೂರು ಇಲ್ಲ ಬೇರೆ ಅಂದ್ರೆ ಬೆಂಗಳೂರು ಬಿಟ್ಟು ದಾಟ್ಬೇಕಂದ್ರೆ ಅದು CC ತೆಗಿದ್ದೀರಾ ನೀವು? ಸರಿ ಸರಿ, CC ತಕ್ಕೊಡ್ತೀವಿ. ಇಲ್ಲ ಟ್ರಾನ್ಸ್ಫರ್ ಅಂದ್ರೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ, ಟ್ರಾನ್ಸ್ಫರ್ ಗಾಡಿನೇ ಕೊಡಲ್ಲ ಸರ್. ಓಕೆ ಓಕೆ ಓಕೆ, ಟ್ರಾನ್ಸ್ಫರ್ ಗಾಡಿ ಕೊಡೋದು. ಓಕೆ, ಯಾರು ನಿಮ್ಮ ತಗೊಳ್ಳೋರ್ಗೂ ಟೆನ್ಷನ್ ಇರಬಾರ್ದು, ಯಾರು RC ಓನರ್ ಇದೆ ಅವ್ರಿಗೂ ಟೆನ್ಷನ್. ಕರೆಕ್ಟ್ ಕರೆಕ್ಟ್ ಸರ್, ಅದು ಈ ಫಾರ್ಮುಲಿಟಿ ಇರ್ಬೇಕು ಸರ್. ಯಾಕಂದ್ರೆ ಕೆಲವ್ರು ಗಾಡಿಗಳು ಹಂಗೆ ಮಾರ್ಬಿಡ್ತಾರೆ, ನಾಳೆ ದಿವಸ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆಲ್ಲ ಯಾರು ಜವಾಬ್ದಾರಿ? ಕರೆಕ್ಟ್ ಸರ್, ಅದು ತುಂಬಾ ಕೇಳಿದೀನಿ, ಅದಾಗ್ಬಾರ್ದು. ನಮ್ಗೆ ಹತ್ರ ಗಾಡಿ ತಗೊಂಡವ್ರಿಗೆ 1 ರೂಪಾಯಿ ಖರ್ಚು, ಟೆನ್ಷನ್ ಆಗ್ಬಾರ್ದು. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೇನ್. ಓಕೆ, ಕರೆಕ್ಟ್ ಸರ್, ನೀವು ಹೇಳ್ತಾ ಇರೋದು ಕರೆಕ್ಟ್. ಆತರ ಫಾಲೋ ಮಾಡ್ಕೊಂಡ್ರೆ ಬಿಸ್ನೆಸ್ ಚೆನ್ನಾಗಾಗುತ್ತೆ, ಬರೋ ಕಸ್ಟಮರ್ ಅಟೆಂಡ್ ಮಾಡ್ತಾರೆ ನಿಮ್ಗೆ. ಹಂಗೆ ಆಗ್ಲಿ ಸರ್. ನೋಡಿ ಸರ್, ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ. ಜೈಫುಲ್ ಕಾರ್ಸ್ಗೆ ಮೀಟ್ ಮಾಡಿ, ಗಾಡಿಯಲ್ಲಿ ಏನು ಖರ್ಚಿಲ್ಲ, ತೊಗೊಂಡು ಓಡಿಸ್ಬೇಕು ಅಷ್ಟೇ. ಎಲ್ಲ ಫಿಟ್ನೆಸ್ ಎಲ್ಲ ಫುಲ್ಲು ಇದು ಮಾಡಿಸ್ಕೊಟ್ಟಿದ್ದಾರೆ, ಅವ್ರು ಆಲ್ರೆಡಿ ಮಾಡಿಸ್ಬಿಟ್ಟಿದ್ದಾರೆ ಅವರೇ ಫಿಟ್ನೆಸ್ ಎಲ್ಲ. FC ಫ್ರೆಶ್ ಆಗಿದೆ, ಇನ್ಶೂರೆನ್ಸು ಇದೆ, ಅವೈಲೇಬಲ್ಲು, ಬಾಡಿ ಲೈನು ತುಂಬ ನೀಟಾಗಿದೆ, ಸೀಟ್ ಕವರ್ ಆಗಿದೆ. ಏನು ತೊಗೊಂಡು ಏನು ಖರ್ಚಿಲ್ಲ, ತೊಗೊಂಡು ಓಡಿಸ್ಬೇಕು ಗಾಡಿ ಅಷ್ಟೇ. ಅವ್ರಿಗೆ ಟ್ರಾನ್ಸ್ಫರ್ ಗಿನ್ಸ್ಫರ್ ಏನೇನಿದೆ ಅವರೇ ಮಾಡಿಕೊಡ್ತಾರೆ ಎಲ್ಲ. ಜೈಫುಲ್ ಕಾರ್ಸ್ಗೆ ಮೀಟ್ ಮಾಡಿ ಸರ್. ಥ್ಯಾಂಕ್ ಯು.